ಒಪ್ಪಿಸರ್ ಹೇಳಿದ್ರು ಈಗ ಚಂದ್ರು ಅಂತ ಹೇಳಿ ತುಂಬಾ ದೊಡ್ಡ ಮಾತು ಸರ್. ನಾನು ಅವಾಗ್ಲೇ ಹೇಳ್ದಂಗೆ ಇಡೀ ಜಗತ್ತಿಗೆ ಒಂದು ಇನ್ಸ್ಪೈರ್ ಮಾಡಿದಂತಹ ಸಿನಿಮಾ ನಿರ್ದೇಶಕರು ಅವರು. ಸಿನಿಮಾ ಮಾಡೋದು ಹೇಗೆ, ಈ ಕ್ರಿಯೇಟಿವಿಟಿ ಹೇಗೆ ಅಂದ್ರೆ ರಿಸ್ಕ್ ತಗೊಂಡು ಹೇಗೆ ಜನರನ್ನ ಎಂಟರ್ಟೈನ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ ನಮ್ಮ ಉಪ್ಪಿ ಸರ್. ಅಂತೂ ಉಪ್ಪಿ ಸರ್ಗೆ ನೀವು ಆಕ್ಷನ್ ಕಟ್ಟು ಅದು ಈ ರೀತಿ, ಇದಕ್ಕಿಂತ ಮುಂಚೆ ಕೂಡ ನೀವು ಸಿನಿಮಾ ಮಾಡಿದ್ರ ಆದ್ರೆ 7 ಭಾಷೆಗಳಲ್ಲಿ ಪ್ರಪಂಚದಾದ್ಯಂತ ತುಂಬಾ ಒಂದು ಕ್ರೇಜ್ ನ ಹುಟ್ಟಿಸ್ತಾ ಇರುವಂತಹ ಒಂದು ಸಿನಿಮಾ ಕಬ್ಜಾ ನಿರ್ದೇಶಕರಾಗಿ ಇದನ್ನ ಪ್ರೆಸೆಂಟ್ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಎಲ್ರಿಗೂ ನಮಸ್ಕಾರ. ರಾಣಾ ದಗ್ಗುಭಟ್ಟಿ ಸರ್, ಚಾಲಾ ಥ್ಯಾಂಕ್ಸ್ ಸರ್. ಅವರು ನಮ್ಮ ಕಬ್ಜಾ ಟೀಸರ್ನ ನೋಡಿಸಿ ಸರ್ ನೀವು ಬಂದು ಲಾಂಚ್ ಮಾಡಬೇಕು ಅಂದಿದ ತಕ್ಷಣ ಇಮಿಡಿಯೇಟ್ ಬಂದು ಲಾಂಚ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೇಯಾ ಮೇಡಮ್, ಉಪ್ಪಿ ಸರ್ ಬಗ್ಗೆ ನಾನು ಯಾವತ್ತು ಹೇಳಿದ್ರೆ ಏನು ಇಷ್ಟ ಹೇಳ್ತೀನಿ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತು. ಪ್ರಪಂಚದ ಬೆಸ್ಟ್ ಡೈರೆಕ್ಟರ್ ಲಿಸ್ಟಲ್ಲಿರೋ ಟಾಪ್ ಬೆಸ್ಟ್ ಪ್ರಪಂಚದ ಅದು ಯಾವತ್ತೋ ಪ್ಯಾನ್ ಇಂಡಿಯಾ ಇಲ್ಲ ಓಂಕಾರ ಅಲ್ಲಿಂದನೇ ಹೋಗ್ಬೇಕು. ಯಾಕಂತಂದ್ರೆ ಅವ್ರು ಯಾವಾಗಲೂ ಓಂಕಾರ ಹಾಕಿದ್ದಾರೆ ಸಿನಿಮಾಗಳಿಗೆ. ನಮ್ಗೆಲ್ರಿಗೂ ಯಾವತ್ತೂ ಲೆಜೆಂಡ್ ಒಪ್ಪಿಸಾರೆ. ನಾನಿರ್ಬೋದು, ಹಿಂದೆ ಬಂದವರಿರ್ಬೋದು, ಮುಂದೆ ಬರೋರ್ಬೋದು, ಎಲ್ಲರಿಗೂ ಲೆಜೆಂಡ್ ಅವರೇನೆ. ನಮ್ಮ ಆ ಡೈರೆಕ್ಟರ್ ಶಿವಕುಮಾರ್ ಅವರು, ಎಜೆ, ಹಾಗೂ ನನ್ನ ಟೀಮ್ ಮಂಜು, ಡೈರೆಕ್ಷನ್ ಟೀಮ್, ದಯವಿಟ್ಟು ಡೈರೆಕ್ಷನ್ ಟೀಮ್ ಎಲ್ಲ ಬನ್ನಿ, ಸ್ಟೇ ಮೇಲೆ ಬನ್ನಿ. ಇಷ್ಟೊಂದು ದೊಡ್ಡ ಕಬ್ಜಾ ಮಾಡಬೇಕು ಅಂತಂದರೆ ನಾನು ಒಬ್ಬನಿಂದ ಆಗಲ್ಲ. ಒಂದು ಕನಸನ್ನು ಕಂಡೆ, ಆ ಕನಸಿಗೆ ತಕ್ಕಂಥ 2019 ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಮಂಜು ಎಲ್ಲನ್ನು ಕರೆ, ಇಡೀ ತಂಡ ಪ್ಲೀಸ್ ಬನ್ನಿ, ಕರೆ ಬಂದ್ರೆ ಎಲ್ಲ ಬನ್ನಿ. ಸೂರ್ಯ, ಸೊ ಸುಮಾರು ಒಂದು ನನ್ನ ಕಾಟಕ್ಕೆ 20 ಜನ ಡೈರೆಕ್ಟ್ ಅಸ್ಟೆಂಡ್ ಲೆಟರ್ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಯಾವಾಗಲೂ ಮಂಜುಗೆ ಬೈತಿದ್ದೆ 20 ಜನ ಮನೆ ಲೆಕ್ಕ ಅಣ್ಣ 22 ಜನ ಅಣ್ಣ ಅಂತಿದ್ರು. ಅಂದರೆ ಕಾಟ ಅಲ್ಲ, ನನ್ನ ಇಡೀ ತಂಡ. ನಿಜವಾಗ್ಲೂ ಹೇಳ್ತೀವಿ ಸರ್, ನಾವು ಸಿನಿಮಾ ಮಾಡಲಿಲ್ಲ, ತಪಸ್ಸು ಮಾಡಿದ್ದೀವಿ. ಈಗ ನಾನು ಮಾತಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ, ಮಾತಾಡೋದು ಬೇಡ. ಸಿನಿಮಾ ಮಾಡಿದ್ದೀನಿ, ನನಗೊಂದು ಆಸೆ ಇತ್ತು. ಯಾಕೆ ನಾನು ಯಾವಾಗಲೂ ಚಿಕ್ಕ ಕನಸು ಕಾಣ್ತಿದ್ದೆ, ಮೇಕಿಂಗಲ್ಲಿ ಕಾಂಪ್ರಮೈಸ್ ಆಗ್ತಿದ್ದೆ. ಯಾಕೆಂತಂದ್ರೆ ನಮ್ಮದು ಬಜೆಟ್ ಚಿಕ್ಕದು, ನಾವು ಇಷ್ಟಲ್ಲೇ ಮಾಡಿಬಿಡೋಣ, ಇಷ್ಟಲ್ಲೇ ಮಾಡೋಣ, ಒಂದು ಲಿಮಿಟೇಷನ್ ನಾನೇ ಹಾಕ್ಕೋತಿದ್ದೆ. ಈ ಸತಿ ಅಂದ್ಕೊಂಡೆ, ನಾನು ಲಿಮಿಟೇಷನ್ ಹಾಕ್ಕೊಂಡ್ರೆ ನಾನೇ ಕೆಳಗೆ ಹೋಗ್ತೀನಿ, ನಾನೇನು ಅಂತ ತೋರಿಸ್ಲೇಬೇಕು ಅಂತ ಪ್ಲಾಟ್ಫಾರ್ಮ್ ಇವಾಗ ಬಂದಿದೆ, ಮಾಡಿ ತೋರಿಸ್ಬೇಕು ಅಂತ ಡಿಸಿಷನ್ ತೊಗೊಂಡೆ. ಸ್ಟಾರ್ಟ್ ಮಾಡಿದೆ, ಕೊರೋನಾ ಬಂತು, ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಸೆಕೆಂಡ್ ವೇವ್ ಬಂತು. ಪ್ರೊಡ್ಯೂಸರ್ ನಾನೇ, ಡೈರೆಕ್ಟರ್ ನಾನೇ, ನನಗೆ ಸಾಕಷ್ಟು ಜನ, ನಮ್ಮ ಮಂಜುನಾಥ್ ಹೆಗಡೆ ಸರ್ ಇರ್ಬೋದು, ತುಂಬ ಜನ ನನಗೆ, ನಮ್ಮ ಶ್ರೀಕಾಂತ್ ಸರ್, ನನ್ನ ಯಾವುದೋ ಜನ್ಮದ ಅಣ್ಣ ಅವರು, ಎಲ್ಲ ಟೈಮಲ್ಲೂ ನಾನು ಇದ್ದೀನಿ. ಫಸ್ಟ್ ಹೋಗಿ ಚೆನ್ನಾಗಿ ಮಾಡು ಅಂತಾರೆ, ಏ ನೋಡ್ಕೊಂಡು ಮಾಡಪ್ಪ ನೀನೇನು, ಯಾವಾಗಲೂ ಹೇಳಿತಾರೆ, ಮುಂದಕ್ಕೆ ಹೋಗ್ತಾರೆ ಹೇಳಿತಾರೆ. ಅವ್ರಿಗೆ ಕಾಟ ತಪ್ಪಿಸ್ಕೊಂಡು ದಿನ 10 ಲಕ್ಷ ಖರ್ಚಾದ್ರೆ 23 ಲಕ್ಷ ಆಯ್ತು ಸರ್ ಅನ್ನೋದು, ಎಷ್ಟು ಅಷ್ಟಾಯ್ತು ಅಂದರೆ 23 ಸರ್ ಅನ್ನೋದು. ಸೊ ಅಂದರೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಮೇಕಿಂಗ್ ಸಿನಿಮಾ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ನನಗೆ ಯಾಕೆ ಉಪ್ಪಿ ಸರ್ ಜೊತೆ ಅಂತಂದರೆ ನನಗೆ ಯಾವಾಗಲೂ ನನ್ನನ್ನು ಹುರಿದುಂಬಿಸ್ತಾರೆ. ಮತ್ತು ನನಗೆ ಉಪ್ಪಿ ಸರ್ ಅಂತಂದರೆ ಏನೋ ಒಂದು ಶಿವಣ್ಣ ಸರ್ ಉಪ್ಪಿ ಸರ್ ಅಂತಂದರೆ ನನಗೆ ಆಲ್ವೇಸ್ ಇಷ್ಟ. ನಾನು ಇಷ್ಟಪಡೋ ಉಪ್ಪಿ ಸರ್ ಅವ್ರ ಜೊತೆ ಕೆಲಸ ಮಾಡೋದು 3ನೇ ಸಿನಿಮಾ. ಸೊ ನಾನು ಇಷ್ಟಪಡೋ ಆ್ಯಕ್ಟರ್ ಜೊತೆ ಶುರು ಮಾಡಿದೆ. ಹಾಗೆಯೇ ಒಂದು ಡೈಮಂಡ್ ಥರ ಒಂದು ಕ್ಯಾರೆಕ್ಟರ್ ಬಂತು ಈ ಸಿನಿಮಾಗೆ, ಒಂದು ದೊಡ್ಡ ಬಂಗಾರದ ಕಿರೀಟದಲ್ಲಿ ಒಂದು ಡೈಮಂಡ್ ಥರ ಕ್ಯಾರೆಕ್ಟ್ರು. ಹಿಂಗೆ ಕೇಳೋದು ದೊಡ್ಡ ಆ್ಯಕ್ಟ್ರು ಸುದೀಪ್ ಸರ್, ಸುದೀಪ್ ಸರ್ಗೆ ಹೋಗಿ ಸರ್ ಈ ಥರದ ಒಂದು ಡ್ರೀಮ್ ಕಂಡಿದ್ದೀನಿ, ನನ್ನ ವಿಜುವಲ್ಸ್ ನೋಡಿ ನೀವು, ಪ್ಲೀಸ್ ಸರ್ ನಾನು ಕೇಳೋ ತಪ್ಪಾಗುತ್ತೆ, ಕತೆ ಹೇಳಿದೆ ಎಷ್ಟು ಚೆನ್ನಾಗಿ ಮಾಡಿದ್ದೆ, ನಮ್ಮ ಕನ್ನಡಿಗರು ನಾವು ಈ ಥರ ಸಪೋರ್ಟ್ ಮಾಡಿದೆ ಅವರು ಹೇಗೆ ಚಂದ್ರು, ನಿನಗೋಸ್ಕರ ಕನ್ನಡದ ಸಿನಿಮಾ, ಈ ಸಿನಿಮಾಗೆ ನನಗೆ ಕ್ಯಾರೆಕ್ಟರ್ ನ್ಯಾಯ ಕೊಡಬೇಕು, ನಾನು ಮಾಡ್ತೀನಿ ಅಂತಂದರು. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್, ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ಸುದೀಪ್ ಸರ್ ಇಲ್ಲೊಂದು ಡೈಮಂಡ್ ಥರ ಒಂದು ಪಾತ್ರ ಮಾಡಿದ್ದಾರೆ. ಸಾಕಷ್ಟು ಸರ್ಪ್ರೈಸ್ಗಳು ಕಬ್ಜಾದಲ್ಲಿದೆ, ನೀವು ಸಿನಿಮಾ ನೋಡಿದ್ರೆ ಖಂಡಿತ. ಇವತ್ತೆಲ್ಲರೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ, ಎಲ್ಲ ಇಂಡಸ್ಟ್ರಿಯವರು ಕೂಡ ನಮ್ಮ ಕಡೆ ತಿರುಗಿ ಒಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಇದು ನನ್ನ ಗೆಲುವಲ್ಲ, ಇದು ನಮ್ಮ ಕನ್ನಡಿಗರ ಗೆಲುವು. ಎಲ್ಲ ಡೈರೆಕ್ಟರ್ಗಳು ಈ ಥರ ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಮಾಧ್ಯಮದವರು, ಪ್ರೆಸ್ ಅವರು, ಎಲ್ಲ ಹಂತದಲ್ಲೂ ಎಲ್ಲರೂ ಕೆಲಸ ಮಾಡಿದಾಗಲೂ ಸಪೋರ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಸರ್. ಖಂಡಿತ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ, ಇದೊಂದು ದೊಡ್ಡ ಪ್ರಯತ್ನ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಮತ್ತೊಮ್ಮೆ ಎಲ್ಲರೂ ಮತ್ತೊಮ್ಮೆ ತಿರುಗಿ ನೋಡ್ತಾರೆ ನಮ್ಮ ಪ್ರಯತ್ನ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಿ, ನನ್ನ ಕೆಲಸ ನಾನು ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರವರು, ತುಂಬ ಚೆನ್ನಾಗಿ ನೋಡಿದ್ರೆ ನೀವು ರೆಕಾರ್ಡಿಂಗು, ಸಾಂಗ್ಸು ಎಲ್ಲ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ರವಿಜಿ. ನಾನು ಎಡಿಟರು ದೀಪು ಎಸ್ ಕುಮಾರ್, ಅದಕ್ಕೂ ಮುಂಚೆ ನಮ್ಮ ಮಹೇಶ್ ಅಂತ ಎಡಿಟರು ಮಹೇಶ. ಸೊ ಎಡಿಟರ್ ಅಲ್ಲ, ಎಡಿಟರ್ ಆ ಥರ ಅವ್ರು ನಮಗೆ ಟೆಕ್ನಿಕಲ್ ಟೀಮು. ಸೊ ಮಹೇಶ ಟೋಟಲ್ ಒಂದು ದೊಡ್ಡ ಟೀಮ್ ಕಟ್ಕೊಂಡು 2019 ಇಲ್ಲಿವರೆಗೂ ನೀವು ನಮ್ಮಲ್ಲ ರಾತ್ರಿ ಎಲ್ಲ ನಮ್ಮ ಟೀಮ್ ಯಾರೂ ನಿದ್ದೆ ಮಾಡಿಲ್ಲ, ರಾತ್ರಿ ಎಲ್ಲ ಇಲ್ಲಿ ಬಂದು ಚೆಕ್ ಮಾಡಿ ಇದನ್ನು ತೋರಿಸ್ಬೇಕು ಜನಕ್ಕೆ.
ಅಂತ ತುಂಬ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡೋದು ನೀವು, ನೀವು ಕೊಡ್ತಕ್ಕಂತ ಪ್ರತಿಫಲಕ್ಕೆ ನಾವು ಕಾಯ್ತಾ ಇದ್ದೀವಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಒಂದು ಒಳ್ಳೆ ಪ್ರಯತ್ನ ಅಂತೂ ಮಾಡಿದ್ದೀವಿ. ನೀವೆಲ್ಲ ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತೀರಂತ ಭಾವಿಸಿದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್.